ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕೈ ಕಮಲದ ನಡುವೆ ಗ್ಯಾರಂಟಿ ವಾಕ್ ಸಮರ. ಬಿಜೆಪಿ 365 ದಿನವೂ ಪ್ರತಿಭಟನೆ ಮಾಡಲಿ ಎಂದ ಡಿಕೆಶಿ. ಸುಳ್ಳು ಅಂದ್ರೆ ಅದು ಕಾಂಗ್ರೆಸ್ ಅಂತ ಕಿಡಿಕಾರಿದ ಈಶ್ವರಪ್ಪ. ಕೈಕೊಟ್ಟ ಮುಂಗಾರಿನಿಂದ ಗಗನಕ್ಕೇರಿದ ತರಕಾರಿ. ಗ್ರಾಹಕರ ಕಣ್ಣಲ್ಲಿ ನೀರು ತರಿಸಿದ ಈರುಳ್ಳಿ. ಟೊಮ್ಯಾಟೋ ರೇಟ್ಗೆ ಕೆಂಪಾದ ಗ್ರಾಹಕರ ಕಣ್ಣು. ಬಿಜೆಪಿಯಲ್ಲಿ ಗದ್ದಲ ಬೆಬ್ಬಿಸ್ತಾ ಇದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಬಾಂಬೆ ಮಿತ್ರ ಮಂಡಳಿ ವಿರುದ್ಧ ಈಶ್ವರಪ್ಪ ಗುಡುಗು. ಬಾಗಲಕೋಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ಕಚ್ಚಾಟ. ನೆರೆ ರಾಜ್ಯಗಳಲ್ಲೂ ಸಿಎಂ ಸಿದ್ದರಾಮಯ್ಯ ಹವ. ಸಿದ್ದು ಜನಪ್ರಿಯತೆ ಬಳಸಿಕೊಳ್ಳೋಕೆ ಕೈಪಡಿಯ ರಣತಂತ್ರ. ಲೋಕ ಕದನದಲ್ಲಿ ಮೋದಿ ವಿರುದ್ಧ ನ್ಯಾಷನಲ್ ಕ್ಯಾಂಪೇನರ್ ಆಗಿ ಬಳಸೋಕೆ ಪ್ಲಾನ್. ದಕ್ಷಿಣದಲ್ಲಿ ಮಳೆಗೆ ಬರ ಇದ್ರೆ ವರುಣನ ಅಬ್ಬರಕ್ಕೆ ಉತ್ತರ ತತ್ತರ. ಅಸ್ಸಾಂನಲ್ಲಿ ವರುಣಾರ್ಭಟಕ್ಕೆ ಜನರ ಪರದಾಟ. ಭಾರೀ ವರ್ಷಧಾರೆಗೆ ಮಹಾರಾಷ್ಟ್ರ ಹಿಮಾಚಲ ಪ್ರದೇಶ ಸೇರಿ ಉತ್ತರ ಭಾರತ ಕಂಗಾಲು.